ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಿಲ್ಲ ಇದೆ ಬನ್ನಿ ನೋಡ್ಕೊಂಬರನ್ನ ಫುಲ್ ಡೇ ವ್ಲಾಗನ್ನು ಸೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬೆಳಗ್ಗೆ ತಿಂಡಿಗೆ ಪೂರಿ ಮಾಡಿದ್ದೆ ಪೂರಿ ಜೊತೆ ಹುರುಗಡಲೆ ಚಟ್ನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಇದು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕುಕ್ಕಿಂಗ್ ಚಾನಲ್ದ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿದರೆ ಆ ರೆಸಿಪಿ ನಿಮಗೆ ಸಿಗುತ್ತೆ ನೆಕ್ಸ್ಟು ಇವಾಗ ಮಧ್ಯಾಹ್ನ ಮಧ್ಯಾಹ್ನದವರೆಗೂ ನಾನು ಐದು ಪ್ಯಾಂಟ್ಗಳನ್ನು ಸ್ಟಿಚ್ ಮಾಡಿದೆ ಅದನ್ನೆಲ್ಲ ತೋರಿಸ್ತೀನಿ ಆಮೇಲೆ ಪ್ಯಾಂಟ್ ಕಟ್ಟಿಂಗ್ ವಿಡಿಯೋ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ವೋ ನೋಡ್ಕೊಂಬನ್ನಿ ಇದು ಪುಷ್ಪ ಪ್ಯಾಂಟ್ ಬಟ್ಟೆ ಅಂತೂ ಒಂಚೂರು ಚೆನ್ನಾಗಿಲ್ಲ ಇದು ಬಿಗ್ನರ್ಸ್ಗಂತೂ ತುಂಬ ಕಷ್ಟ ಆಗುತ್ತೆ ನೋಡಿ ಆಮೇಲೆ ಇದು ತುಂಬ ಕಡಿಮೆ ಇತ್ತು ಬಟ್ಟೆ ಎರಡು ಮೀಟ್ರೂ ಇತ್ತು ಪೀಸ್ ಆ್ಯಡ್ ಮಾಡಬೇಕಾಗಿದೆ ನೋಡಿ ಇಲ್ಲಿ ಇನ್ನು ಸ್ವಲ್ಪ ದೊಡ್ಡ ಸೈಜ್ ಇದು ಮೀಡಿಯಂ ಸೈಜ್ ಹೆವಿ ಸೈಜ್ ಆದರೆ ಪೀಸಲ್ಲಿ ಚಿಕ್ಕದು ಆ್ಯಡ್ ಮಾಡಿದ್ದೀವಲ್ವಾ ಇನ್ನೂ ಸ್ವಲ್ಪ ದೊಡ್ಡ ಪೀಸನ್ನು ಆ್ಯಡ್ ಮಾಡಬೇಕಾಗತ್ತೆ ಆದಷ್ಟು ಪುಷ್ಪಕ್ ಪ್ಯಾಂಟ್ಗೆ ಎರಡೂವರೆ ಮೀಟ್ರ್ ಬಟ್ಟೆ ಇದ್ದರೆ ಒಳ್ಳೆಯದು ಎರಡೂವರೆಗಿಂತ ಜಾಸ್ತಿ ಇದ್ದರೂ ಕೂಡ ಒಳ್ಳೆಯದು ಇದಕ್ಕೂ ಸಹ ಎರಡೂ ಒಬ್ರದೇ ಇದು ಮೀಡಿಯಂ ಸೈಜ್ ಇದು ಕೂಡ ಹೇಗೆ ಕಟಿಂಗ್ ಮಾಡೋದು ಅನ್ನುವಂಥ ಡೀಟೇಲ್ಸ್ ಎಲ್ಲ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದವರು ಬನ್ನಿ ಆ ವೀಡಿಯೋ ಯೂಸ್ಫುಲ್ ಅನಿಸುತ್ತೆ ನಮಗೆ ಅನ್ನೋರು ಬನ್ನಿ ನೆಕ್ಸ್ಟು ಹಾಗೆ ಒಂದು ಡಿಫ್ರೆಂಟಾಗಿರುವಂಥ ಸಿಗರೇಟ್ ಕಟ್ ಪ್ಯಾಂಟ್ ಕೂಡ ಕಟ್ಟಿಂಗ್ ಸಪ್ರೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಪುಷ್ಪಕ್ ಪ್ಯಾಂಟ್ಗೆ ಕೆಳಗಡೆ ಬಟನ್ ಹಾಕ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಾಲು ಸುತ್ತಾಳತೆ ಐದೂವರೆ ಆರು ಮೀಡಿಯಮ್ ಸೈಜ್ ಅವ್ರಿಗೆ ಆರು ತೊಗೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ಇರೋರಿಗೆ ಜಾಸ್ತಿ ತಗೋಬೇಕಾಗುತ್ತೆ ಇದು ನೋಡಿ ಸಿಗರೇಟ್ ಕಟ್ ಪ್ಯಾಂಟ್ ಇದು ಕೂಡ ಸಪ್ರೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಕಟ್ ಮಾಡೋದು ಅಂತ ಕಟ್ಟಿಂಗ್ ಸ್ವಲ್ಪ ರಿಸ್ಕ್ ರಿಸ್ಕ್ ಏನಿಲ್ಲ ಗೊತ್ತಿರೋರಿಗೆ ಈಸಿನೇ ಎಲಾಸ್ಟಿಕ್ ಕೂಡ ಹಾಕೋಬೋದು ಜೊತೆಗೆ ಈ ರೀತಿ ಲಾಡಿ ಕೂಡ ಹಾಕೋಬೋದು ಎಲಾಸ್ಟಿಕ್ ಹಾಕಿದರೆ ತುಂಬ ದಿನ ಬಾಳಿಕೆ ಬರಲ್ಲ ಅದು ಸೋಪ್ ನೀರು ಹಾಕ್ತಿದ್ದಂಗೆ ರಬ್ಬರ್ ಕಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಲಾಡಿ ಹಾಕೋದು ಬೆಟರು ಅವರು ಕೂಡ ಲಾಡಿನೇ ಸರಿ ನಂಗೆ ಲಾಡಿನೇ ಇಷ್ಟ ಹಾಕಿ ಅಂತ ಹೇಳಿದರು ಸಿಂಗರ್ ನನ್ನ ಪರಿಚಯ ಇದ್ದಾರೆ ಅಂತ ಹೇಳಿದ್ನಲ್ಲ ಶ್ರುತಿಯವರು ಅವ್ರದ್ದೇನೆ ಇದು ಮೂರು ಪ್ಯಾಂಟು ಟಾಪ್ ಕಟ್ಟಿಂಗ್ ವೀಡಿಯೋ ಸ್ಟಿಚಿಂಗ್ ವಿಡಿಯೋ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ಲಾಗಲ್ಲಿ ಮಿಕ್ಸ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಪ್ರತಿಯೊಂದನ್ನು ಯಾರು ನೋಡಿಲ್ವೋ ನೋಡ್ಕೊಂಬನ್ನಿ ಹಾಗೆ ಯೂಸ್ಫುಲ್ ಆಗುತ್ತೆ ನಮಗೆ ಅನ್ನೋರು ನೋಡ್ಕೊಂಬನ್ನಿ ಈಗೇನು ನೋಡ್ತಾ ಇದ್ದೀರಲ್ವ ಈ ಚಾನಲ್ದ ಲೋಗ ಮೇಲೆ ಕ್ಲಿಕ್ ಮಾಡಿದರೆ ಬೇಕಾದಷ್ಟು ವಿಡಿಯೋ ಸಿಗುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೋಡ್ಕೊಂಬನ್ನಿ ಆಮೇಲೆ ಈ ರೀತಿ ಕಾಲು ಹತ್ರ ಡಿಸೈನ್ ಮಾಡಿರೋದು ಮಾಡೋದು ತುಂಬ ಈಸಿ ಒಂದು ಪೀಸನ್ನು ಅಟ್ಯಾಚ್ ಮಾಡಬೇಕು ಆಮೇಲೆ ವಿ ಥರ ಸ್ಟಿಚ್ ಮಾಡಿಕೊಂಡು ಕಟ್ ಮಾಡಿ ಟರ್ನಿಂಗ್ ಮಾಡಿದರೆ ಆಯಿತು ಯಾವ ಡಿಸೈನ್ ಬೇಕಾದ್ರು ಮಾಡ್ಬೋದು ವಿ ಡಿಸೈನ್ ಅಂತಲ್ಲ ಬೇರೆ ಥರ ಡಿಸೈನ್ ಕೂಡ ಮಾಡ್ಬೋದು ಬಟ್ ಅವರು ಕೇಳಿದ ಆ ಡಿಸೈನ್ ಅದನ್ನೇ ನಾವು ಮಾಡಿಕೊಟ್ಟಿದ್ದೀನಿ ಒಂದು ಪ್ಯಾಂಟು ಒಂದು ಪ್ಯಾಂಟು ಇನ್ನೊಂದು ಪ್ಯಾಂಟ್ ಇದೆ ತೋರಿಸ್ತೀನಿ ಇದು ಮತ್ತು ಇನ್ನೊಂದು ಎರಡು ಕೂಡ ಸೇಮ್ ಪುಷ್ಪ ಪ್ಯಾಂಟ್ ಅಥವಾ ರಿಂಕಲ್ಸ್ ಪ್ಯಾಂಟ್ ಅಂತ ಹೇಳ್ತಿದ್ರು ನೋಡಿ ಆ ಥರದ ಪ್ಯಾಂಟ್ ಇದು ಕ್ರಾಸಾಗಿ ಕಟಿಂಗ್ ಮಾಡಬೇಕಾಗುತ್ತೆ ಕ್ರಾಸಾಗಿ ಫೋಲ್ಡ್ ಮಾಡಿ ಕಟಿಂಗ್ ಮಾಡಬೇಕಾಗತ್ತೆ ಇದು ಕೂಡ ಸ್ಟಿಚಿಂಗ್ ಆಗಿದೆ ಓವರ್ಲ್ಯಾಪ್ ಮಾಡಬೇಕು ಈಗ ಎಲ್ಲಾನು ಈಗ ಮಧ್ಯಾಹ್ನ ಸಮಯ ವಿಡಿಯೋ ಮಾಡಿರಲಿಲ್ಲ ಇವತ್ತು ಮಾಡೋಣ ಅಂದರೆ ಸ್ಟಿಚಿಂಗ್ ಮಾಡಿದ ಮೇಲೆ ಕ್ಯೂರಿಯಾಸಿಟಿ ಇರುತ್ತೆ ನೋಡೋ ಒಬ್ಬರಿಗೆ ನೋಡಬೇಕಂತ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ಈಗ ಓರ್ಲಾಕ್ ಮಾಡಬೇಕು ಸ್ಟಿಚಿಂಗ್ ಮಾಡೋದಿನಿ ತುಂಬ ಈಸಿನೇ ಅದು ಕೂಡ ಒಂದು ಚಿಕ್ಕ ಪೀಸಲ್ಲಿ ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ ವೀಡಿಯೋ ಇದೆ ನೋಡಿ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವೀಡಿಯೋಸ್ ಸಿಗುತ್ತೆ ಟೈಲರಿಂಗ್ ರಿಲೇಟೆಡ್ ಬೇಕಾ ಕುಕ್ಕಿಂಗ್ ರಿಲೇಟೆಡ್ ಬೇಕಾ ವ್ಲಾಗ್ಸ್ ಬೇಕಾ ಯಾವುದು ಬೇಕಾದರೂ ನೋಡ್ಬೋದು ಜೊತೆಗೆ ಪ್ಲೇಲಿಸ್ಟ್ ಕೂಡ ಇದೆ ನಿಮ್ಗೆ ಯಾವ ಥರದ ಪ್ಲೇ ಲಿಸ್ಟ್ ಇಷ್ಟ ಆಗುತ್ತೋ ಅದನ್ನು ಕೂಡ ನೋಡ್ಬೋದು ಬನ್ನಿ ಇವಾಗ ಊಟ ಮಾಡೋಣ ಊಟ ಬಂದು ಹಾಲು ತುಪ್ಪ ಅನ್ನ ತೊಗೊಂಬಂದಿದ್ದೆ ಬೆಳಗ್ಗೆ ಪೂರಿ ಚಟ್ನಿ ಮಾಡಿದ್ನಲ್ವಾ ಬೆಳಗ್ಗೆ ತಿಂಡಿಗೆ ಅಷ್ಟೇ ಮಾಡಿದೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ರೈಸ್ ಮಾಡಿಕೊಂಡು ತೊಗೊಂಬಂದಿದೆ ಜೊತೆಗೆ ಈಗ ನಮ್ಮ ಗುಂಡ ಇದ್ದಾನೆ ಗುಂಡನಿಗೆ ಒಂದು ಸ್ವಲ್ಪ ಹಾಕೋಣ ಅಂತ ನೋಡಿ ಇದು ಸಂಜೆ ಮನೆಗೆ ಹೋದ್ಮೇಲೆ ಬೆಳಗ್ಗೆ ಬರೋವರೆಗೂ ವೆಯ್ಟ್ ಮಾಡ್ತಾ ಇರ್ತೆ ಬರ್ತಿದ್ದಂಗೆ ಬೇಡ ಅದ್ರ ಕತೆ ಇಷ್ಟು ಜ ಅಂದರೆ ಎಷ್ಟೋ ದಿನಕ್ಕೆ ಮೀಟ್ ಆಗಿದ್ದೀವಿ ಏನೋ ಅನ್ನೋ ಥರ ಆಡುತ್ತೆ ಈಗ ನಾವು ಮನುಷ್ಯರೆಲ್ಲ ಪ್ರೀತಿನ ವ್ಯಕ್ತಪಡಿಸ್ತೀವಿ ನೋಡಿ ತುಂಬ ದಿನ ಆದ ನಂತರ ಬಂದು ಕೂಡಲೇ ಅದೇ ರೀತಿ ಬೆಳಗ್ಗೆ ಬಂದು ಕೂಡಲೇ ಸಾಕು ಕುಣಿದಾಡ್ಬಿಡುತ್ತೆ ಈಗ ಇದಕ್ಕೂ ಸ್ವಲ್ಪ ಊಟ ಹಾಕಿ ನೆಕ್ಸ್ಟು ನಾನು ಕೆಲಸ ಕಂಟಿನ್ಯೂ ಮಾಡ್ತೀನಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಮೊದಲು ನೀವೇ ನೋಡ್ಬೋದು ನೆಕ್ಸ್ಟು ನಾನು ಡ್ರೆಸ್ಸು ಸ್ಟಿಚಿಂಗ್ ಮಾಡ್ತಾ ಇದ್ದೆ ಸ್ಲೀವ್ ಕೂಡ ಅಟ್ಯಾಚ್ ಆಗಿದೆ ಇನ್ನು ಸ್ಲೀವ್ ಫಿಟ್ಟಿಂಗ್ ಲೈನನ್ನು ಹಾಕಬೇಕು ಹಾಗೆಯೇ ಡ್ರೆಸ್ ಕಟ್ಟಿಂಗ್ ಮಾಡಬೇಕಾದಾಗ ಸ್ಲೀವ್ ಹದಿನಾಲ್ಕು ಇಂಚು ಉದ್ದದ ಸ್ಲೀವ್ ಕಟ್ಟಿಂಗ್ ಮಾಡಬೇಕಾದಾಗ ಸ್ವಲ್ಪ ಜನಕ್ಕೆ ಡೌಟ್ ಬಂದಿರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ ಇದು ಹದಿನಾಲ್ಕು ಇಂಚದ ಸ್ಲೀವ್ ಅದರಲ್ಲಿ ಡೌಟ್ ಇರುತ್ತಲ್ಲ ಆ ಡೌಟನ್ನು ಈಗ ಕ್ಲಿಯರ್ ಮಾಡ್ತಾ ಇದ್ದೀನಿ ಈಗ ಕೈ ಸುತ್ತಳತೆಗಿಂತ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ನಾವು ಹಾರ್ಮೋಲ್ ಸುತ್ತಳತೆ ಎಕ್ಸ್ಟ್ರಾ ಬರಲ್ವಾ ಅನ್ನೋದು ಡೌಟ್ ಇರುತ್ತಲ್ವ ನೋಡಿ ಖಂಡಿತ ಬರಲ್ಲ ಎಕ್ಸ್ಟ್ರಾ ಯಾಕೆ ಬರಲ್ಲ ಅನ್ನೋದಾದರೆ ಡೌನಿಂಗ್ ಲೈನ್ ಬಂದು ನಾಲ್ಕು ಇಂಚು ತಗೊಂತೀವಿ ನಾವು ಹದಿನಾಲ್ಕು ಇಂಚದ ಸ್ಲೀವ್ ಇದ್ದಾಗ ಡೌನಿಂಗ್ ಲೈನ್ ನಾಲ್ಕು ಇಂಚು ತೊಗೋಬೇಕಾಗುತ್ತೆ ಹನ್ನೆರಡರ ಮೇಲೆ ಎಷ್ಟು ಇಂಚಿದ್ರೂ ನಾಲ್ಕು ಇಂಚು ತೊಗೋಬೇಕು ನಾರ್ಮಲಾಗಿ ಸ್ಲೀವ್ಗೆ ಹನ್ನೆರಡು ಇಂಚೆ ಬರೋದಲ್ವ ಅದಕ್ಕೆ ಮೂರುವರೆ ಇಂಚು ನಾವು ಡೌನಿಂಗ್ ಲೈನನ್ನು ತೊಗೊತೀವಿ ನೆಕ್ ಡಿಸೈನ್ ಬಂದು ಇದು ಲೈಟಾಗಿ ಲೀಫ್ ಶೇಪ್ ಬಂದಿದೆ ಹಾಗೆ ಕ್ಯಾನ್ವಾಸ್ ಹಾಕಿ ಟರ್ನಿಂಗ್ ಮಾಡೋಣ ಅಂದ್ಕೊಂಡೆ ಬಟ್ ರನ್ನಿಂಗ್ ಕಲರ್ ಪ್ಯಾಂಟು ಮತ್ತು ಟಾಪು ಏನೂ ಡಿಫ್ರೆನ್ಸ್ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಜಸ್ಟ್ ಬ್ಲೌಸಲ್ಲಿ ಎಮಿಂಗ್ ಪಟ್ಟಿ ಕೊಡ್ತೀವಿ ಅಲ್ವಾ ಅದೇ ರೀತಿ ಪಟ್ಟಿ ಕೊಟ್ಟು ಸ್ಟಿಚ್ಚನ್ನು ಹಾಕಿದ್ದೀನಿ ಎಮಿಂಗ್ ಮಾಡಿಲ್ಲ ಎಮಿಂಗ್ ಅಂದರೆ ಬಾಳಿಕೆ ಬರಲ್ಲ ಹಾಗಾಗಿ ಇದು ಡೈಲಿ ವೇರ್ ಹಾಗಾಗಿ ಸ್ಟಿಚ್ಚನ್ನು ಹಾಕಿದ್ದೀನಿ ನೆಕ್ಸ್ಟು ಬ್ಯಾಕ್ ನೆಕ್ ನಾರ್ಮಲ್ ರೌಂಡ್ ನೆಕ್ ಕಟಿಂಗ್ ವಿಡಿಯೋ ನೋಡಿರ್ತೀರಾ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ನೆಕ್ಸ್ಟ್ ನೋಡಿ ಈ ರೀತಿ ಶೋಲ್ಡರ್ ಸ್ಟಿಚ್ಚನ್ನು ಲಾಕ್ ಮಾಡಬೇಕು ಒಬ್ಬೊಬ್ಬರು ಹೈಡ್ ಮಾಡಲ್ಲ ಶೋಲ್ಡರ್ ಸ್ಟಿಚ್ಚನ್ನು ಅದು ಚೆನ್ನಾಗಿ ಕಾಣಿಸಲ್ಲ ಆಮೇಲೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಬರುತ್ತೆ ಅನ್ನೋದಾದರೆ ಈ ಸ್ಟಿಚ್ ರಿಮೂವ್ ಮಾಡಿ ನೀವು ಟೈಟ್ ಮಾಡಿ ಕೊಡಬೇಕು ಹಾಗೆ ಸ್ಟಿಚ್ ಮಾಡಬಾರ್ದು ಇಲ್ಲಿ ತೋರಿಸ್ತೀನಿ ಅಲ್ವ ಈ ರೀತಿ ಸ್ಟಿಚ್ ಮಾಡಿ ಕೊಡೋಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಆ ಸ್ಟಿಚ್ ರಿಮೂವ್ ಮಾಡಿ ಸ್ಟಿಚ್ ಮಾಡಿ ಆಮೇಲೆ ಲಾಕ್ ಮಾಡಿ ಕೊಡಬೇಕು ಶೋಲ್ಡರ್ ಡ್ರಾಪ್ ಆಗೋಲ್ಲ ಆಲ್ಮೋಸ್ಟು ಯಾಕಂದರೆ ಪ್ರಾ ಬಟನ್ ಇರುತ್ತಲ್ವ ಅದು ಲಾಕ್ ಮಾಡಿ ಇಟ್ಕೊಳ್ಳುತ್ತೆ ಫುಲ್ ಫಿನಿಶಿಂಗ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಬಂದು ಸೈಡಿಗೆ ಬರ್ದಿತ್ತು ನಾನು ನೆಕ್ಸ್ಟು ಅದನ್ನು ರಿಮೂವ್ ಮಾಡಿ ಅಟ್ಯಾಚ್ ಮಾಡಿರುವಂಥದ್ದು ಕೆಳಗಡೆ ಬಾರ್ಡ್ರ್ ಕೂಡ ಡ್ರೆಸ್ಸಲ್ಲೇ ಬಂದಿತ್ತು ಈ ರೀತಿ ಲೈಟಾಗಿ ಲೀಪ್ ಸೇಪ್ ಡಿಸೈನನ್ನು ಮಾಡಿರುವಂಥದ್ದು ಹೆವಿ ಶಾರ್ಪಾಗಿ ಲೀಪ್ ಸೇಪ್ ಕೊಟ್ಟರೆ ಏನಾಗುತ್ತೆ ಚೆನ್ನಾಗಿರಲ್ಲ ಅದೊಂಥರ ಕಂಫರ್ಟಬಲ್ ಅನ್ಸಲ್ಲ ಅನ್ಕಂಫರ್ಟಬಲ್ ಅನಿಸುತ್ತೆ ಹಾಗಾಗಿ ಲೈಟಾಗಿ ಒಂದು ಲೀಪ್ ಸೇಪನ್ನು ಕೊಟ್ಟಿರುವಂಥದ್ದು ಸ್ಲೀವ್ ತ್ರೀ ಫೋರ್ತ್ ಸ್ಲೀವ್ ಹದಿನಾಲ್ಕು ಇಂಚು ನೋಡಿ ಬ್ಯಾಕ್ನಿಕ್ ಕೂಡ ಸೇಮ್ ಬ್ಲೌಸಲ್ಲಿ ಎಮಿಂಗ್ ಪಟ್ಟಿ ಕೊಡಲ್ವಾ ಸೇಮ್ ಅದೇ ರೀತಿ ಎಮಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಹಾಕಿರುವಂಥದ್ದು ಎಮಿಂಗ್ ಮಾಡಿದರೆ ಬೇಗ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನೆಕ್ಸ್ಟು ಇನ್ನೊಂದು ಡ್ರೆಸ್ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಇದಕ್ಕೆ ಈ ಡಿಸೈನ್ ಮಾಡಿರುವಂಥದ್ದು ನೆಕ್ ಡಿಸೈನ್ ಇದು ಕೂಡ ನೋಡಿ ಸ್ಲೀವ್ ಯಾವ ಥರ ಇದೆ ಅದೇ ಥರ ಪ್ಯಾಂಟ್ ಪೀಸ್ ಇದೆ ಏನು ಡಿಫರೆನ್ಸ್ ಅನಿಸಲ್ಲ ನಾವು ನೆಕ್ ಡಿಸೈನ್ ಮಾಡಿದಾಗ ಕ್ಯಾನ್ವಾಸ್ ಹಾಕಿ ಹಾಗಾಗಿ ಈ ರೀತಿ ಮಾಡಿರುವಂಥದ್ದು ಸೇಮ್ ಅಲ್ಲಿ ಇಮಿಂಗ್ ಪಟ್ಟಿ ಕೊಡ್ತೀವಿ ಅದೇ ರೀತಿ ಕೊಟ್ಟು ಸ್ಟಿಚ್ ಮಾಡಿರುವಂಥದ್ದು ಸ್ಲೀವದ ಉದ್ದ ಹದ್ನಾಲ್ಕು ಎಲ್ಲ ಮೂರಕ್ಕೂ ಸೇಮ್ ಇನ್ನೊಂದು ಟಾಪ್ ರೆಡಿ ಮಾಡೋಕ್ಕಾಗಲಿಲ್ಲ ಇವತ್ತು ರೆಡಿ ಮಾಡಿರುವಂಥದ್ದು ಐದು ಪ್ಯಾಂಟ್ ರೆಡಿ ಮಾಡಿದ್ದೀನಿ ಜೊತೆಗೆ ಎರಡು ಟಾಪ್ ರೆಡಿ ಮಾಡಿದ್ದೀನಿ ಅಂದರೆ ಕಟ್ ಮಾಡಿಟ್ಟಿದ್ನಲ್ವ ಅದಕ್ಕೋಸ್ಕರ ಅಷ್ಟು ಸ್ಟಿಚ್ ಮಾಡಿದ್ದೀನಿ ಇಲ್ಲಾಂದರೆ ಅಷ್ಟು ಸ್ಟಿಚ್ ಮಾಡೋದಕ್ಕೆ ಆಗ್ತಿರಲಿಲ್ಲ ಈಗೇನು ಮೂರು ಡ್ರೆಸ್ಗಳು ಕೊಟ್ಟಿದ್ದಾರಲ್ವ ಇವ್ರೇ ಲಾಸ್ಟ್ ಟೈಮ್ ಅಂದರೆ ಜನವರಿ ತಿಂಗಳಲ್ಲಿ ಒಂದು ಸೀರೆ ಬುಕ್ ಮಾಡಿದ್ರಂತೆ ನೆಟ್ಟೆಡ್ ಸೀರೆ ಅದು ಅವರು ಸೀರೆ ವೇರ್ ಮಾಡಲ್ಲ ನಾನು ಫ್ಯಾನ್ಸಿಯಾಗಿ ಡ್ರೆಸ್ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು ಸ್ಲೀವ್ಲೆಸ್ ಟಾಪು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಜೊತೆಗೆ ಇದು ಸಿಗರೇಟ್ ಕಟ್ ಪ್ಯಾಂಟು ಜೊತೆಗೆ ಮೇಲೆ ಕೋಟ್ ಥರ ಸೀರೆ ಇರುತ್ತಲ್ವ ಸೀರೆಯಲ್ಲಿ ಈ ರೀತಿ ಕೋಟ್ ಟೈಪ್ ಸ್ಟಿಚ್ ಮಾಡಿಕೊಟ್ಟಿದ್ದೆ ಫುಲ್ ಫಿನಿಶಿಂಗ್ ಆದ ನಂತರ ಈ ರೀತಿ ಇದೆ ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಅವರು ಒಂದು ಫೋಟೋ ಕಳಿಸಿದ್ರು ಈ ರೀತಿ ಸ್ಟಿಚ್ ಮಾಡೋದಕ್ಕೆ ಬರತ್ತಾ ಅಂತ ಓಕೆ ಮಾಡಿಕೊಡ್ತೀನಿ ಅಂತ ಮಾಡಿಕೊಟ್ಟಿದ್ದೆ ಜನವರಿ ತಿಂಗಳಲ್ಲಿ ನೆಕ್ಸ್ಟ್ ಈಗ ನೋಡಿ ಮನೆಗೆ ಬಂದೆ ಈಗ ಊಟಕ್ಕೆ ಪಲಾವ್ ಮಾಡ್ತೀನಿ ಜೊತೆಗೆ ಮೂಲಂಗಿ ಪಲ್ಯ ಮಾಡ್ತೀನಿ ರೊಟ್ಟಿ ಇದೆ ಒಂದು ಸ್ವಲ್ಪ ಮೂಲಂಗಿ ಸಿಪ್ಪೆ ತೆಗೆದು ಇಟ್ಟಿರುವಂಥದ್ದು ಹಾಗೆ ಪಲಾವ್ಗೆ ಬೇಕಾಗಿರುವಂಥ ತರಕಾರಿ ಕೂಡ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಅರ್ಧ ಈರುಳ್ಳಿ ಸಾಕು ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಇದು ಸೌತೆಕಾಯಿ ಮೊಸರು ಬಜ್ಜಿ ಮಾಡೋಕ್ಕೆ ಮೊಸರಿದೆ ಸ್ವಲ್ಪ ಪಲಾವ್ಗೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ರೊಟ್ಟಿಗೆ ಕಾಂಬಿನೇಷನ್ ಮೂಲಂಗಿ ಪಲ್ಯ ಇದು ಮಿಕ್ಸಿಲಿ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹಾಕಿದ್ದೀನಿ ಕುಕ್ಕರಲ್ಲಿ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕಿಟ್ಟಿದ್ದೀನಿ ಬಾಣ್ಲೀಲಿ ಒಂದು ಸ್ಪೂನ್ ಎಣ್ಣೆ ಹಾಕಿಟ್ಟಿದ್ದೀನಿ ಇದೆಲ್ಲ ತರಕಾರಿನ ಕಟ್ ಮಾಡ್ಕೊಂಬಿಡೋಣ ಒಂದು ಅರ್ಧಲ್ಲಿ ಹೊಡೆದಷ್ಟು ಮಾತ್ರ ಅಕ್ಕಿ ನೆನೆಸಿದ್ದೀನಿ ಯಾಕೆಂದರೆ ಒನ್ ಟೈಮ್ಗೆ ಜೊತೆಗೆ ತರಕಾರಿ ಇದೆ ಅಲ್ವಾ ಹಾಗಾಗಿ ಇದು ಬಂದು ಸಿಪ್ಪೆ ಎಲ್ಲ ತೆಗೆದಿಟ್ಟಿರುವಂಥದ್ದು ನೆಕ್ಸ್ಟ್ ನೋಡಿ ನಮ್ಮ ಮನೆಯವರು ಸೊಪ್ಪೆಲ್ಲ ತಂದಿದ್ರಲ್ವ ತರಕಾರಿ ಸೊಪ್ಪು ಎಲ್ಲ ಬಿಡಿಸಿಡ್ತಾ ಇದ್ದಾರೆ ಪೂಜೆ ಕೂಡ ಅವರೇ ಮಾಡಿದ್ದಾರೆ ನಾನು ಟೈಲರಿಂಗ್ ಶಾಪಿಂದ ಬಂದು ಕಾಲು ಮುಖ ತೊಳೆದು ಟೀ ಕಾಫಿ ಏನು ಮಾಡಲಿಲ್ಲ ಇವತ್ತು ಡೈರೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೆ ಆಮೇಲೆ ಮಸಾಲೆ ಕೂಡ ರುಬ್ಬಿಟ್ಟಿದ್ದೀನಿ ಎಣ್ಣೆ ತುಪ್ಪ ಕಾಯ್ತಾ ಇದೆ ಈ ಕಡೆ ಎಣ್ಣೆ ಕಾದಿದೆ ನೋಡಿ ಸಾಸಿವೆ ಹಾಕಿದ್ದೀನಿ ಜೊತೆಗೆ ಈರುಳ್ಳಿ ಕರಿಬೇವು ಮೂಲಂಗಿ ಕಟ್ ಮಾಡಿರುವಂಥದ್ದು ಉಪ್ಪು ಅರಿಶಿನ ಹಾಕಿದ್ದೀನಿ ಸಪ್ರೇಟಾಗಿ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕಂದ್ರೆ ಎರಡು ಟೈಮ್ ಬೇಕಂದರೆ ನೀವು ಸಪ್ರೇಟಾಗಿ ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು ಇಲ್ಲೇ ನಾನು ಒನ್ ಟೈಮ್ಗೆ ಜಸ್ಟ್ ಹಾಗಾಗಿ ಎಲ್ಲನೂ ಒಟ್ಟಿಗೆ ಹಾಕಿದ್ದೀನಿ ಈ ರೀತಿ ಫ್ರೈ ಮಾಡಿ ಲೀಡ್ ಕ್ಲೋಸ್ ಮಾಡಿಡ್ಬೇಕು ಒಂದು ಟೂ ತ್ರೀ ಮಿನಿಟ್ ಅದಾದ ನಂತರ ತಿರ್ಗಿಸ್ಬೇಕು ಮಧ್ಯ ಮಧ್ಯೆ ತಿರ್ಗಿಸ್ತಾ ಇರಬೇಕು ಮೂಲಂಗಿ ಪಲ್ಯ ರೆಡಿ ಆಗುತ್ತೆ ಸಿಂಪಲಾಗಿ ಖಾರಕ್ಕೆ ನಾನು ಹಾಲಿನ ಒಂದು ಪಲ್ಯದ ಪುಡಿ ಹಾಕ್ತೀನಿ ಲಾಸ್ಟಲ್ಲಿ ತೋರಿಸ್ತೀನಿ ಸ್ಪೈಸಸ್ ನೋಡಿ ಕಸ್ತೂರಿ ಮೆಂತ್ಯ ಜೀರಿಗೆ ಚಕ್ಕೆ ಏಲಕ್ಕಿ ಲವಂಗ ಚಕ್ರಮಗ್ಗು ಇನ್ನೊಂದು ಏನೂ ಇದೆ ಗೊತ್ತಿಲ್ಲ ಆಮೇಲೆ ಎಲೆ ಎಲ್ಲ ಸ್ಪೈಸಸನ್ನು ಎಣ್ಣೆ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದ ನಂತರ ಕ್ಯಾರೆಟು ಬೀನ್ಸು ಟೊಮೆಟೊ ಬೇರೆ ಬೇರೆ ತರಕಾರಿ ಇದ್ದರೆ ಬೇರೆ ಬೇರೆ ತರಕಾರಿ ಜೊತೆಗೆ ಮಸಾಲೆ ರುಬ್ಕೊಂಡಿರುವಂಥ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜೊತೆಗೆ ಈ ಕಡೆ ಮೂಲಂಗಿ ಪಲ್ಯ ಹೇಗಾಗಿದೆ ನೋಡೋಣ ಬನ್ನಿ ಇಲ್ಲಾಂದರೆ ತಳ ಹಿಡ್ಕೊಳ್ಳೋದು ತಿರುಗಿಸ್ಬೇಕು ಆವಾಗವಾಗ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಗಿದೆ ನೀನು ಟ್ವೆಂಟಿ ಪರ್ಸೆಂಟ್ ತೀರಾ ಸಾಫ್ಟಾಗೋವರೆಗೂ ಬೇಯಬೇಕಂತೇನಿಲ್ಲ ಪಲಾವ್ಗೆ ನಾನು ಒಂದು ಅರ್ಧ ಲೋಟದಷ್ಟು ಅಕ್ಕಿ ತೊಗೊಂಡಿದ್ನಲ್ವ ಅರ್ಧ ಲೋಟ ಅಕ್ಕಿ ಒಂದು ಲೋಟ ನೀರು ಹಾಕಿ ಲೀಡ್ ಕ್ಲೋಸ್ ಮಾಡಿರ್ತೀನಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಪಲಾವ್ ರೆಡಿ ಆಗುತ್ತೆ ಈ ಕಡೆ ಮೂಲಂಗಿ ಪಲ್ಯ ಕೂಡ ರೆಡಿಯಾಯಿತು ಲಾಸ್ಟಲ್ಲಿ ಆಲಿನ್ ಒಂದು ಪಲ್ಯದ ಪುಡಿ ಹಾಕಿ ಫ್ಲೇಮನ್ನು ಆಫ್ ಮಾಡಬೇಕು ಪಲ್ಯದ ಪುಡಿ ಹೇಗೆ ಮಾಡೋದು ಅನ್ನೋದು ಕುಕ್ಕಿಂಗ್ ಚಾನಲಲ್ಲಿ ಸೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಕ್ಲಿಕ್ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ಅಂದರೆ ಎಲ್ಲ ಪಲ್ಯಗಳಿಗೆ ಬರುತ್ತೆ ಇಷ್ಟೇ ನೋಡಿ ಯಾವುದಾದ್ರೂ ತರಕಾರಿ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಲಾಸ್ಟಲ್ಲಿ ಪಲ್ಯದ ಪುಡಿ ಹಾಕಿದರೆ ಪಲ್ಯ ರೆಡಿ ಆಗುತ್ತೆ ಇದು ಮೂಲಂಗಿ ಪಲ್ಯ ಹೀರೆಕಾಯಿ ಸೋರೆಕಾಯಿ ತೊಂಡೆಕಾಯಿ ಎಲ್ಲನೂ ಇದೇ ರೀತಿ ಮಾಡುವಂಥದ್ದು ರೊಟ್ಟಿ ನೋಡಿ ಇದು ನಿನ್ನೆ ಮಾಡಿರುವಂಥದ್ದು ಇದೆ ಆಮೇಲೆ ಪಲಾವ್ ಜೊತೆ ಕಾಂಬಿನೇಷನ್ ಸೌತೆಕಾಯಿ ಮೊಸರು ಬಜ್ಜಿ ಜೊತೆಗೆ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಮೂಲಂಗಿ ಪಲ್ಯ ಕೂಡ ರೆಡಿ ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಫೈನಲಿ ಊಟ ರೆಡಿ ಆಯಿತು ನಮ್ಮದು ನೋಡಿದ್ರಲ್ವ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಊಟ ಆದ ನಂತರ ಎಲ್ಲ ಕೆಲಸ ಕೂಡ ಮುಗೀತು ನೋಡಿ ಪಾತ್ರೆ ತೊಳೆದಿಟ್ಟಿದ್ದೀನಿ ಗ್ಯಾಸ್ ಸ್ಟೌವ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ತುಂಬ ಈಸಿ ಆಗುತ್ತೆ ನೆಕ್ಸ್ಟು ಅಡುಗೆ ಮಾಡೋದಕ್ಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ